ಗಿರಿಮಲ್ಲಪ್ಪ ಕಲ್ಲಪ್ಪ ಜೋಗೂರ್ ಖ್ಯಾತ ಉದ್ಯಮಿಯವರು. ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಆರಂಭ ಮಾಡಿದ ಇವರು ಇವತ್ತು ಕೋಟಿ ಗಳಿಕೆ ಮಾಡಿದ ಮಹಾನುಭಾವ. ತಮ್ಮ ತಂದೆಯನ್ನ ಸದಾ ನೆನೆಯುವ ಗಿರಿಮಲ್ಲಪ್ಪ ಕಲ್ಲಪ್ಪ ಜೋಗೂರ್ ಅವರ ತಂದೆಯ ಮಾತು ಸದಾ ಪ್ರೇರಣೆ ಅಂತಾರೆ. ವಿಶ್ವಾಸವೇ ವಿಶ್ವ ಎನ್ನುವ ಜೋಗೂರ್ ಯುವ ಸಮೂಹ 9 ಗಂಟೆಗಳ ಉದ್ಯೋಗಕ್ಕೆ ಸೀಮಿತವಾಗದೆ ಉದ್ದಿಮೆದಾರರಾಗಬೇಕು ಅಂತಾರೆ. ಉದ್ದಿಮೆ ಮಾಡುವ ಇಚ್ಛೆ ಇದ್ದಲ್ಲಿ ನನ್ನ ಸಹಾಯ ಖಂಡಿತ ಎನ್ನುವ ಗಿರಿಮಲ್ಲಪ್ಪ ಕಲ್ಲಪ್ಪ ಜೋಗೂರ್ ಹಲವು ಉದ್ದಿಮೆದಾರರಿಗೆ ಉದ್ಯಮದಾತರು. ಹಾಗಾಗಿ ಗಿರಿಮಲ್ಲಪ್ಪ ಕಲ್ಲಪ್ಪ ಜೋಗೂರ್ ಅವರಿಗೆ ಯುವರತ್ನ ಪ್ರಶಸ್ತಿ ನೀಡಲು ಜೀ ಕನ್ನಡ ನ್ಯೂಸ್ ಹೆಮ್ಮೆ ಪಡುತ್ತದೆ. ನಮಸ್ಕಾರ, ಯುವರತ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಸಾಧನೆ ಮಾಡೋ ಛಲ ಹೊಂದಿದ್ರೆ ಏನನ್ನ ಬೇಕಾದರೂ ಸಾಧಿಸಿ 4 ಜನಕ್ಕೆ ಮಾದರಿಯಾಗಬಹುದು ಅನ್ನೋದಕ್ಕೆ ಇವತ್ತು ನಾವು ಪರಿಚಯ ಮಾಡುವಂತಹ ಈ ವ್ಯಕ್ತಿಯೇ ಸಾಕ್ಷಿ. 1978ರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ ಇವರು ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡುವ ಉದ್ದಿಮೆದಾರರಾಗಿದ್ದಾರೆ. ಬಹುದೊಡ್ಡ ಉದ್ಯಮವನ್ನು ಕೊಡುತ್ತಾ 4 ಜನಕ್ಕೆ ಆಸರೆಯಾಗಿದ್ದಾರೆ. ಹೌದು, ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಗಿರಿಮಲ್ಲಪ್ಪ ಕಲ್ಲಪ್ಪ ಜೋಗೂರವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸರ್, 1978 ಅಂದಾಗ ಒಬ್ಬ ಸಾಮಾನ್ಯ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರ್ಕೋತೀರಿ, ಇವತ್ತು ಬಹುದೊಡ್ಡ ಉದ್ಯಮ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಅಂತ ಹೇಳಿದ್ರೆ ಯಾವತ್ತಾದ್ರೂ ಕನಸಲ್ಲಿ ಯೋಚನೆ ಮಾಡಿದ್ರೆ ಸರ್ ಹಿಂಗೊಂದು ದಿವಸಗಳು ಬರುತ್ತೆ ಅಂತ ಹೇಳಿ? ಖಂಡಿತ ಇಲ್ಲ ಮ್ಯಾಮ್. ಅದ್ರ ಪ್ರಯತ್ನಕ್ಕೆ ಪ್ರತಿಫಲ ಇದೆ ಅಂತ ನಮ್ಮ ತಂದೆಯವ್ರು ಹೇಳಿಕೊಟ್ಟಿದ್ದನ್ನು ಅದನ್ನ ಚಾಲೆಂಜ್ ಆಗಿ ತಗೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದು. ಬಹಳ ಕುತೂಹಲ ಆಗ್ತದೆ ಸರ್, ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ತಂದೆ ತಾಯಿ ಆಶೀರ್ವಾದ, ಅವರು ಹಾಕಿಕೊಟ್ಟ ಮಾರ್ಗ ಅಂತ ಹೇಳ್ತಾ ಇದ್ರಿ. ನಿಮ್ಮ ಕುಟುಂಬದ ಬಗ್ಗೆ ತಿಳಿಸ್ಕೊಡ್ಬೋದಾ? ನೀವು ಎಷ್ಟು ಜನ ಮಕ್ಕಳು, ನಿಮ್ಮ ತಂದೆ ತಾಯಿ, ನಿಮ್ಮ ಊರು? ಅದರ ನಂದು ಊರು ಹುಟ್ಟೂರು ಪಡಗಾನೂರು, ದೇವರಪುರಿ ತಾಲೂಕು, ಸಿಂದಗಿ, ಇದು ಬಿಜಾಪುರ ಡಿಸ್ಟ್ರಿಕ್ಟು. ನಮ್ಮ ತಂದೆಯವರು ಕೃಷಿಕರು, ಅಣ್ಣ ತಮ್ಮ ನಮ್ಮ ಇಬ್ಬರುಗಳು. ಅವನು ಅಗ್ರಿಕಲ್ಚರ್ ಮಾಡಿದ್ರು, ನಾನು ನಾನ್ ಮೆಟ್ರಿಕ್ ಆದ ತಕ್ಷಣ ಹೊಟ್ಟೆ ತುಂಬ ಕೆಲಸ ಸಿಗಲಿಲ್ಲ ಊರ ಹತ್ರ. ನಾನು ಊರು ಬಿಟ್ಟು ಹೊಟ್ಟೆ ಪಾಡಿ ಅಂತ ಗೋವಾ ಹೋದೆ. ನಾನು ಗೋವಾ ಹೋಗಿಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಹುಡುಕಾಡ್ಕೊಂಡು ತಿಂಗಳಿಗೆ 210 ರೂಪಾಯಿ ಸ್ಯಾಲ್ರಿ ನಂದು. ಅದರಲ್ಲಿ 50 ರೂಪಾಯಿ ತಂದೆ ತಾಯಿಗಳಿಗೆ ನಾನು ಅಲ್ಲಿಂದ ಕಳಿಸಿದ್ದೆ, 40 ಪೈಸೆ ಇದು ಅಷ್ಟು ಮನಿ ಆರ್ಡರ್ ಚಾರ್ಜಸ್. ಇನ್ನುಳಿದರಲ್ಲಿ ಐ ಆಮ್ ಹ್ಯಾಪಿ. ಆ ಸಮಯದಲ್ಲಿ ನನ್ನ ತಂದೆ ತಾಯಿ ಆಶೀರ್ವಾದ ಇದ್ರೆ ನಾನು ಏನಾದರೂ ಮಾಡಬಲ್ಲೆ ಅನ್ನೋದು ಅವಾಗಿನಿಂದ ಇವಾಗಿನವರೆಗೂ ಇಷ್ಟೆಲ್ಲ ಮಾಡಿದ್ರು ನಾನು ಅವ್ರ ಆಶೀರ್ವಾದನೇ ನಾನು ಮಾಡ್ತಾ ಇದ್ದೀನಿ. ಇವಾಗ ನಾನು ಒಬ್ಬನ ಒಳ್ಳೆಯದಾದ್ರೆ ಪ್ರಯೋಜನ ಇಲ್ಲ, ನನ್ನ ಜೊತೆ ಇದ್ದವರು ಎಲ್ಲರೂ ಒಳ್ಳೆಯದಾಗಲಿ ಅನ್ನೋದೊಂದು ಭಾವನೆ ಅವತ್ತಿನಿಂದ ಇವತ್ತು ಇದು ಮುಂದೆ ಉಳಿಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಖಂಡಿತ ಸರ್. ಈಗ ನೀವು ಹೇಳ್ತಾ ಇದ್ರಿ 210 ಬರ್ತಿತ್ತು, ಅದರಲ್ಲೊಂದು 50 ರೂಪಾಯಿ ತಂದೆ ತಾಯಿ ಕಳಿಸ್ತಿದ್ದೆ ಅಂತ ಹೇಳಿ, ಒಂದು ಸಂತುಷ್ಟವಾದ ಜೀವನ ಇತ್ತು. ಅಂದರೆ ಎಲ್ಲ ಬೇಕಾದ ಅನುಕೂಲ ನಿಮ್ಗೆ ಆ ಕ್ಷಣಕ್ಕೆ ಏನು ಬೇಕು ಅದನ್ನೆಲ್ಲ ಖರೀದಿ ಮಾಡಿ ನಿಮಗೆ ಹೆಂಗೆ ಬೇಕೋ ಹಂಗೆ ಜೀವನ ಮಾಡ್ತಿದ್ರಿ. ಉದ್ಯಮಕ್ಕೆ ಶಿಫ್ಟ್ ಆಗಬೇಕು, ನಾನು ಒಂದು ಉದ್ಯಮ ಕಟ್ಟಬೇಕು, 4 ಜನಕ್ಕೆ ಆಸರೆ ಆಗಬೇಕು, 4 ಜನಕ್ಕೆ ಕೆಲಸ ಕೊಡಬೇಕು ಅಂದ್ರೆ ಒಂದು ಸ್ಫೂರ್ತಿ ಆಗಬೇಕಲ್ಲ, ಏನಾದರೂ ಒಂದು ಘಟನೆ ನಡೆದಿರಬೇಕಲ್ಲ, ಅಂಥದ್ದು ಏನಾದರೂ ಇದೆಯಾ? ಘಟನೆ ಇಲ್ಲ, ತಂದೆಯವ್ರು ಊರು ಬಿಟ್ಟು ಹೋಗ್ಬೇಕಾದ ತಂದೆಯವ್ರು ಹೇಳಿದರು ನೀನೊಬ್ಬ ದೊಡ್ಡ ವ್ಯಕ್ತಿ ಆಗ್ತೀಯಾ. ಅದೇ ಒಂದು ನನಗೆ ಇದು ಪ್ರೇರಣೆ. ಅದೇ ನನ್ನ ಅಜ್ಜಾ ವಿದ್ಯಾಭ್ಯಾಸ ಇಲ್ಲ, ಯಾರು ಪರಿಚಯ ಇಲ್ಲ, ಲ್ಯಾಂಗ್ವೇಜ್ ಬರಲ್ಲ, ಅಲ್ಲಿ ಸಮುದ್ರದ ದಂಡೆಯಲ್ಲಿ ನಾನು ಏನಾಗಬಹುದು ಅಂದ್ರೆ ತಂದೆ ಆಶೀರ್ವಾದ ಇದೆಯಲ್ಲ, ಅದು ಒಂದೇ ನನಗೆ ಇವತ್ತಿನವರೆಗೂ. ಅವರು ಅಂತಿಮ ಇದು ಆಗ್ಬೇಕಾದಾಗೂ ಕೂಡ ಹೇಳಿದರು ನೀನು ಗೋವಾದಲ್ಲಿ ಇರಲ್ಲಪ್ಪ, ಇಲ್ಲಿಗೂ ಬರ್ತೀಯ, ದೊಡ್ಡ ವ್ಯಕ್ತಿ ಆಗ್ತೀಯ ಅಂತೇಳಿ. ಕರ್ನಾಟಕದಲ್ಲಿ ಇವಾಗ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, 3 ರಾಜ್ಯದಲ್ಲಿ ನಾನು ಪ್ರಾಪರ್ಟಿ, ನಾನು ಉದ್ಯೋಗ ಮಾಡಿದ್ದು ನನಗೆ ಊಹಿಸಲು ಸಾಧ್ಯ. ಇವತ್ತು ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟೆಷ್ಟು ಯಾರಿಗೆ ಸಂಬಳ ಕೊಡ್ತೀನಿ ನನಗೆ ಗೊತ್ತಿಲ್ಲ, ಅಕೌಂಟಬಿಲಿಟಿ ಗೊತ್ತಿಲ್ಲ, ಸಿ ಎ ಕೇಳಿ ಅಕೌಂಟೆಂಟ್ ಕೇಳಿ, ಬ್ಯಾಂಕ್ ವ್ಯವಹಾರ ಕೂಡ ಅಷ್ಟೇ, ಮೊಬೈಲ್ ಕೂಡ ನನಗೆ ಸರಿಯಾಗಿ ರನ್ನಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓನ್ಲಿ ಬಿಲೀವ್, ವಿಶ್ವಾಸ ಅಷ್ಟೇ. ನನ್ನ ಕೆಲಸಕ್ಕಾದ ಮೇಲೆ ನಾನು ವಿಶ್ವಾಸ ಇಟ್ಟಿದ್ದೆ, ನನ್ನ ನಮ್ಮ ವರ್ಕರೇ ನನ್ನ ಮೇಲೆ ತಂದಿದ್ದು. ನನ್ನ ವರ್ಕರನ್ನು ನನ್ನ ಫ್ಯಾಮಿಲಿ ಮೆಂಬರ್ಕ್ಕಿಂತಲೂ ಜಾಸ್ತಿ, ನನಗಿರೋದಿದೆ 2 ಮಕ್ಕಳು. ಈ ಇಡೀ ಮಹಾರಾಷ್ಟ್ರ, ಕರ್ನಾಟಕ, ಗೋವಾದಲ್ಲಿ ನನ್ನ ಕೆಲಸಗಾರಿದ್ದಾರೋ ಅದೇ ನನ್ನ ಫ್ಯಾಮಿಲಿ ಮೆಂಬರ್ಸ್. ಅವ್ರಿಗೆ ಊಟ, ತಿಂಡಿ, ಬಟ್ಟೆ, ಬರೇ ಮಕ್ಕಳ ಮದುವೆ, ಅವ್ರ ವಿದ್ಯಾಭ್ಯಾಸ, ಅವ್ರಿಗೆ ಉಳಿಲಿಕ್ಕೆ, ಅವ್ರಿಗೆ ಏನಾದರೂ ತೊಂದರೆ ಆದರೆ ನನಗೆ ತೊಂದರೆ ಆದಂಗೆ ನಾನು ಅವ್ರನ್ನ ನೋಡ್ಕೊಂಡು ಹೊಂಟಿದ್ದೀನಿ. ನಂಬಿಕೆ ಮೇಲೆ ಜೀವನ ನಡೆಯುತ್ತದೆ ಸರ್. ಸತ್ಯ, 100ಕ್ಕೆ 100 ನಂಬಿಕೆ. ನಂಬಿಕೆ ಇಲ್ಲ ಅಂತ ನಾನು ಇಲ್ಲಿವರೆಗೆ ಬರ್ತಿರ್ಲಿಲ್ಲ. ಇವತ್ತಿಗೂ ನಾನು ಬ್ಲಾಂಕ್ ಚೆಕ್ ಮೇಲೆ ಸೈನು ಸರ್. ಈಗ ಇವತ್ತು ಅಯ್ಯೋ ಅದೊಂದು ದೊಡ್ಡ ವಿಷಯ ಸರ್, ಬ್ಲಾಂಕ್ ಚೆಕ್ ಮೇಲೆ ಸೈನು ಅಂತ ಹೇಳಿದ್ರೆ ಇವಾಗಲೂ ಈ ಅದು ಹೇಗೆ ನಂಬ್ತೀರಿ ಸರ್? ನಿಮ್ಮ ಮೇಲೆ ನಾವು ಗಿವ್ ಟು ಬಿಲೀವ್. ನಿಮ್ಮ ಮೋಸ ಕಳ್ಳನ ಕೈಗೆ ಕೀಲಿ ಕೊಟ್ಟರೆ, ಕಳ್ಳತನ ಮಾಡಿದ್ರೆ ನನ್ನ ಹತ್ರ ಬನ್ನಿ ಅಂತ ನಾನು ಚಾಲೆಂಜ್ ಕೊಡ್ತೇನೆ.
ಸೊ ಇವಾಗ ಒಂದು ಮಾತಿದೆ, ಹಿಂದೆಲ್ಲ ಮನೆಗಳಿಗೆ ಬಾಗಿಲೇ ಇರ್ತಾ ಇರಲಿಲ್ಲ, ನಂಬಿಕೆ ಪ್ರಮಾಣ ಅನ್ನೋದು ಕಮ್ಮಿ ಆಯಿತು, ಬಾಗಿಲು ಬಂತು. ಇನ್ನೂ ನಂಬಿಕೆ ಕಮ್ಮಿ ಆಯಿತು, ಬೀಗ ಬಂತು. ಇನ್ನೂ ನಂಬಿಕೆ ಕಮ್ಮಿ ಆಗಿದೆ, ಇವತ್ತು ಎಲೆಕ್ಟ್ರಾನಿಕ್ ಲಾಕಿಂಗ್ ಸಿಸ್ಟಮ್ ಬಂದ್ಬಿಟ್ಟಿದೆ. ಇಂಥದ್ರ ನಡುವೆ ಈ ಕ್ಷಣಕ್ಕೂ ಕೂಡ ನಿಮ್ಮ ವರ್ಕರ್ಸ್ನ, ನಿಮ್ಮ ರಕ್ತ ಸಂಬಂಧಿ ಅಲ್ದಿರೋರ್ನ ನಂಬಬೇಕು ಅಂತ ಹೇಳಿದ್ರೆ ಏನು ಸರ್ ಪ್ರೇರಣೆ? ಇಲ್ಲ, ಅದೇ ಬಿಲೀವ್, ವಿಶ್ವಾಸ. ನಾನು ಮೋಸ ಮಾಡೋದಿಲ್ಲ, ನನಗೆ ಯಾರು ಮೋಸ ಮಾಡಲ್ಲ. ಅದ್ಭುತ ಅದ್ಭುತ. ಮೋಸ ಮಾಡಬೇಡಿ, ಮೋಸ ಹೋಗ್ಬೇಡ. ನಾನು ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ ಸರ್ಕಲ್, ನನ್ನ ರಿಲೇಷನ್ಗೆ ಅದೇ ಹೇಳ್ತೇನೆ, ಪಟ್ಟೆ ಪಾಡಿಗೆ ನೀವು ಬದುಕಿ, ಎಲ್ಲರಿಗೂ ಬದುಕಲು ಬಿಡಿ, ನೀವು ಬದುಕಿ. ಗಾಡ್ ಈಸ್ ಗ್ರೇಟ್. ಒಳ್ಳೆ ಭಾವನೆ ಅಂತಂದ್ರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ, ನನಗೆಂತ ಅಲ್ಲ, ನಿಮ್ಮೆಲ್ಲರಿಂದ ನನಗೆ ಒಳ್ಳೆಯದು. ನಾನಂತೂ ಒಳ್ಳೆಯವನಿದ್ದೇ ಇದ್ದೇನೆ. ಇವಾಗ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಊರು ಬಿಟ್ಟು ಹೋದವನು ಇವತ್ತು ಇಷ್ಟೆಲ್ಲ ಇದೆ ಅಂತಂದರೆ ಹೆಮ್ಮೆಯಿಂದ ಹೇಳ್ಕೊತೀನಿ. ಜನರು ಎಷ್ಟು ಸೊಕ್ಕಿನಿಂದ ಹೇಳ್ಕೊತಾರೆ, ಐ ಆಮ್ ನಾಟ್ ಸೊಕ್ಕು. ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊತೀನಿ, ದೇವರಿದ್ದಾನೆ, ತಂದೆ ತಾಯಿ ಆಶೀರ್ವಾದ ಇದೆ, ನಿಮ್ಮೆಲ್ಲರ ಸಹಕಾರ ಇದೆ. ಇವಾಗ ಆರಾಮಾಗಿದ್ದೀನಿ. ಎಲ್ಲಿದ್ರು ಎಲ್ಲ ಲ್ಯಾಂಗ್ವೇಜ್ ಬಂತು, ಊರು ಬಂತು, ಗಾಡಿ ಬಂತು. ಸೈಕಲ್ ತೊಗೋಬೇಕಾದ್ರೆ 5 ರೂಪಾಯಿ ಸೈಕಲ್ ಕೊಟ್ಟು ತಂದಿನಿ, 50 ರೂಪಾಯಿ ಸೈಕಲ್ಲು, 5 ರೂಪಾಯಿ ಮಂತ್ಲಿ ಕೊಟ್ಟಿದ್ದೀನಿ. ಮಿಸ್ಸಸ್ಸು ನಾನು ಫೆಸ್ಟಿವಲ್ ಹೋಗ್ತಿದ್ದೆ ಇಬ್ಬರು ಖುಷಿಯಿಂದ 79ನಲ್ಲಿ. ಇವಾಗ ಅವಳಿಗೂ ಒಂದು ಇನೋವಾ ಇದೆ, ನನಗೂ ಒಂದು ಇನೋವಾ ಇದೆ. ಈಗ ಹೆಲಿಕಾಪ್ಟರ್ ಖರೀದಿ ಮಾಡಬೇಕು ಅಂತ ಕನಸು ಕಾಣ್ತೀನಿ. ವೈ ನಾಟ್ ನೀವು? ಪಾಸಿಬಲ್ ಪಾಸಿಬಲ್. ಭಾಳ ಕುತೂಹಲ. ಇನ್ನೊಂದೇನು ಸರ್, ಏನು ವಿದ್ಯಾಭ್ಯಾಸ ಮಾಡಿದಿರಿ? ಇವತ್ತು ಏನೂ ಗೊತ್ತಿಲ್ಲದಿರೋ ವ್ಯಕ್ತಿ ಇವತ್ತು ಸುಲಲಿತವಾಗಿ ಮಾತಾಡ್ತೀರಿ, ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ, 4 ಜನ ನಂಬ್ತೀರಿ ಅಂತ ಹೇಳಿದ್ರೆ ನಿಮ್ಮ ಅನುಭವ ಬಹಳ ದೊಡ್ಡದು ಅಂತ. ವಿದ್ಯಾಭ್ಯಾಸ ಬೇಕಾಗಿಲ್ಲ ಮೋರೆ, ವಿದ್ಯಾಭ್ಯಾಸ. ಡಾಕ್ಟರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಆಲ್ ಬಿಸ್ನೆಸ್ ಇಸ್ ಮ್ಯಾನ್ ಪವರ್ ಇಸ್ ಇಂಪಾರ್ಟೆಂಟ್ ಇನ್ ಇಂಡಿಯಾ, ನಾಟ್ ಇನ್ ವರ್ಲ್ಡ್. ಇದು ನನ್ನ ಎಕ್ಸ್ಪೀರಿಯನ್ಸ್. ಇವಾಗ ನಾನು ಸ್ಟೇಯಿಂಗ್ ಇನ್ 60 ಡೇಸ್ ಇನ್ ಸ್ಟೇಯಿಂಗ್ ಇನ್ ಸ್ವಿಟ್ಜರ್ಲ್ಯಾಂಡ್ ವಿತ್ ಮೈ ಡಾಟರ್. ನನ್ನ ಮಗಳ ಹತ್ರ 60 ದಿವಸ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದ್ದು ಬಂದೆ. ಕಾಲಲ್ಲಿ ಚಪ್ಪಲಿಲ್ಲ ವ್ಯಕ್ತಿ ಅಂತಂದ್ರೆ ಎಷ್ಟು ಹೆಮ್ಮೆಯಿಂದ. ದೇವ್ರು ಇಲ್ಲ ಅಂತ ಯಾರು ಹೇಳ್ತಾರೆ? ದೇವ್ರು ಇದ್ದಾನೆ ಅಂತ ನಾನು ತೋರಿಸ್ಕೊಡ್ತೀನಿ. ಬನ್ನಿ, ಕಷ್ಟಪಡಿ, ನ್ಯಾಯದಿಂದ ದುಡಿಯಿರಿ, ಇನ್ನೊಬ್ಬರಿಗೆ ಮೋಸ ಮಾಡಬೇಡಿ, ಮೋಸ ಹೋಗಬೇಡಿ. ಇದೇ ಸೂತ್ರಗಳು, ಇದೇ ಸೂತ್ರಗಳು ಇನ್ನುವರೆಗೂ ಆರಾಮಾಗಿ ಬದುಕಿ. ಖಂಡಿತ ಸರ್, ಖಂಡಿತ. ಏನು ಕಲ್ತಿದ್ದು ಸರ್ ನೀವು? 9th ಪಾಸ್ ಆಗಿ ಕನ್ನಡದಲ್ಲಿ. 10th ಎಕ್ಸಾಮ್ ಕಟ್ಟಲಿಕ್ಕೆ 15 ರೂಪೀಸ್ ಇರಲಿಲ್ಲ, ನಮ್ಮ ತಂದೆಯವ್ರ ಹತ್ರ ಡ್ರಾಪ್ ಆಯಿತು. ಓಕೆ, ಮುಗಿತು, ಅಲ್ಲಿ ಫೇಲ್ ಆಯಿತು. ಮತ್ತು ಕೂಲಿನ ಅಲ್ಲಿ ಮಾಡಿದೆ, ಇಲ್ಲಿ ಅವರು ಕೂಲಿನೂ ಸರಿ ಸಿಗಲಿಲ್ಲ. ನಮ್ಮ ಬ್ರದರು ಡಿವೈಡ್ ಆದರು, ನಮ್ಮ ತಂದೆಯವ್ರನ್ನ ಬಿಟ್ಟು, ತಂದೆ ತಾಯಿ ಬಿಟ್ಟು. ನಾನು ಚಿಕ್ಕ ಮಗ, ಅವ್ರಿಗೆ ಹೊಟ್ಟೆ ತುಂಬ, ನಾನು ಉಪವಾಸ ಇದ್ದರೂ ಆಗ್ತದೆ ತಂದೆ ತಾಯಿಗೆ ಊಟ ಮಾಡಿಸ್ಲಿಕ್ಕೆ. ಹೌದು ಹೌದು ಹೌದು. ಗೋವಾ ಹೋದೆ ಸರ್. ಗೋವಾಗೆ ಹೋಗ್ಬಿಟ್ರಿ, ಗೊತ್ತಿಲ್ಲದಿರೋ ಊರು, ಗೊತ್ತಿಲ್ಲದಿರೋ ಭಾಷೆ, 4 ಜನ ಮೋಸ ಮಾಡ್ಬೋದು, ನಿಮ್ಮನ್ನು ಬಳಸ್ಕೋಬಹುದು, ಈ ತರದ ಆತಂಕ ಇರಲಿಲ್ಲ? ಇಲ್ಲ, ಮೋಸ ಇಲ್ಲ. ಮೋಸ ಅನ್ನೋ ಶಬ್ದನೇ ಗೊತ್ತಿಲ್ಲ, ಕಷ್ಟ ಅನ್ನೋ ಶಬ್ದನೇ ಗೊತ್ತಿಲ್ಲ. ಎಲ್ಲವೂ ಎಲ್ಲವೂ ಇಷ್ಟ ಮಾಡ್ತಿದ್ರು. ಹೌದು, ಚಿಕ್ಕನ ಅಂದ್ರೆ ಇಷ್ಟ ಅನ್ನೋದೇ ಅಷ್ಟೇ. ಏನೇ ಕಷ್ಟ ಬಂದ್ರು ಅದು ಇಷ್ಟನೇ. ಆಗುವುದೆಲ್ಲ ಒಳ್ಳೇದಕ್ಕೆ, ಆಗ್ತಕ್ಕದ್ದು ಒಳ್ಳೆಯದು. ಆರಂಭದಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ಸರ್ ಅಲ್ಲಿ? ಹೆಂಗ್ ಶಿಫ್ಟ್ ಆದ್ರಿ ಹಂತ ಹಂತವಾಗಿ? ಎಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ನಾನು ನೋಡ್ತಿದ್ದೆ, ನೀವು ಹೋಗೋದು ನಮ್ಮ ಮೇಡಮ್ ಅವರು, ನನ್ನ ಥರನು ನಾನು ಅವ್ರ ಥರ ಯಾಕೆ ಆಗಬಾರ್ದು, MD ಹೋಗ್ತಾರೆ ಅವ್ರ ಥರ ನಾನು ಯಾಕೆ ಆಗಬಾರ್ದು, ಇದೇ ಕನಸು ಬರೀದು ಕೂತ್ಕೊಂಡು. ನಾನು ಇವತ್ತಿಂದ ಏನಾಯ್ತು, ನಿನ್ನೇನು ಮಾಡಿ, ಇವತ್ತೇನು ಮಾಡಿತ್ತು, ಅದನ್ನ ಬುಕ್ ಬರಿತಾ ಬರ್ತಾ ಹೋಗಿ ನಾನು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕಂತೇಳು. ಅಲ್ಲಿ ಸ್ಟ್ರೈಕ್ ಪೀರಿಯಡ್ ಅಂತ ಅಂದ್ರೆ, ಸ್ಟ್ರೈಕ್ ಯಾರಿಗೆ ಸ್ಟ್ರೈಕ್ ಪೀರಿಯಡ್ ಅಂದ್ರೆ ಜೋಗೂರು ನನಗೆ ಹೇಳೋದು. ಇನ್ವೆಸ್ಟಿಗೇಷನ್ ಡಿಟೆಕ್ಟಿವ್, ಎಲ್ಲಿ ಮಾನಿಟರ್ ಆಗ್ತದೆ, ಎಲ್ಲಿ ಕೊಲೆ ಆಗ್ತದೆ, ಎಲ್ಲಿ ಕಿಡ್ನಾಪ್ ಆಗ್ತದೆ. ಐ ಆಮ್ ಸ್ಪೆಷಲಿಸ್ಟ್ ಇನ್ ಇನ್ವೆಸ್ಟಿಗೇಟರ್. ಓಕೆ ಓಕೆ. ಈ ತರ ಮಾಡಿಬಿಟ್ಟು ನಾನೇ ಯಾಕೆ ಮಾಡಬಾರ್ದು, ಎಲ್ಲರೂ ನನ್ನ ಹತ್ರ ಹಣ ಇಲ್ಲ, ಇದೇ ಇಲ್ಲ, ನೀನೇ ಯಾಕೆ ಮಾಡಬಾರ್ದು, ಎಲ್ಲ ಮ್ಯಾನೇಜ್ಮೆಂಟ್ ನನಗೆ ಸಪೋರ್ಟ್ ಮಾಡಿದ್ರು. ಆದಾಗ ನಾನು ತೆಗೆದೆ, ಮಗ ಮದುವೆ ಆಯಿತು, ಮದುವೆ ನಂತರ ಒಂದು ಮಗ ಅದ, ಮಗಳ ಹೆಸರಿಗೆ ಇದು ಮಾಡಿ ನಾನು ಇದು ಮಾಡ್ತಿದ್ದೆ. ಒಂದು ಸಲ ಕೂಡ ಹ್ಯಾವಿ ಡ್ರಿಂಕರ್ ನಾನು, ಅದನ್ನು ಕೂಡ ನಾನು ಕ್ಲೋಸ್ ಮಾಡಿಕೊಂಡೆ ಆಟೋಮೆಟಿಕ್ ಆಗಿ. ಒಂದು ಸಾಧನೆ ಮಾಡಬೇಕಾದ್ರೆ ಏನಾದರೂ ಕುಚ್ ಪಾನ ಆಯ್ತೋ ಕುಚ್ ಖೋನ ಹೇ, ಈ ಥರ ಮಾಡಿ ಅದನ್ನು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಈಗ ಎಷ್ಟೋ ಜನರಿಗೆ ನಾನು ಕುಡಿಯೋದನ್ನು, ಸೇದೋದನ್ನು, ಜಗಳ ಮಾಡೋದನ್ನು ನಾನು ಸರಿಯಾದ ಸಮಯಕ್ಕೆ ಅವರಿಗೆ ಇದು ಸ್ಪಂದಿಸಿ ಕ್ಲೋಸ್ ಮಾಡ್ತೇನೆ. ಕುಡಿಯೋದು ಸರಿಯಲ್ಲಪ್ಪ, ನಾನು ಕುಡಿದು ಬಿಟ್ಟಿದ್ದೀನಿ, ಅದು ಆಗಲ್ಲ. ಒಳ್ಳೆ ಮಾತು ಹೇಳ್ತೀನಿ, ಒಳ್ಳೆ ಮಾತು ಅಂದ್ರೆ ಎಷ್ಟೋ ಜನ ಇವಾಗ ಇನ್ಸ್ಪೈರ್ ಆಫ್ ಮೀ, ಎಷ್ಟೋ ಜನ ಇದ್ದಾರೆ ಇವಾಗ ಕರ್ನಾಟಕ, ಮಹಾರಾಷ್ಟ್ರ, ಗೋವಾದಲ್ಲಿ ಎಲ್ಲ ಎಲ್ಲ ಸೇರಿ ಯಾರಾದರೂ ಗೊತ್ತಾಗ್ಬಿಟ್ರೆ ಬ್ರದರ್ ಇಲ್ವೇ ಜೋಗರು ಅವ್ರ ಹತ್ರ ಹೋಗಿಯಪ್ಪ ಅಂತ ಹೇಳ್ತಾರೆ. ಈ ಥರ ಒಂದು ಇದು ಮಾಡ್ತಾ ಹೊರಟಾ ಇದ್ದೀನಿ. ಇವತ್ತು ಸರ್ ಸೆಕ್ಯೂರಿಟಿ ಏಜೆನ್ಸಿಯಿಂದ ಆಯಿಲ್ ಬಿಸ್ನೆಸ್ಸು, ಕ್ರಷರು, ಹೀಗೆ ಬೇರೆ ಬೇರೆ ಉದ್ಯಮಗಳನ್ನ ಮಾಡ್ತಾ ಇದ್ದೀರಿ, ಆ ಉದ್ಯಮಗಳ ಬಗ್ಗೆ ತಿಳಿಸ್ಕೊಡ್ಬೋದಾ? ಏನೇನು ಮಾಡ್ತಾ ಇದ್ದೀರಾ ನೀವು? ಸೆಕ್ಯೂರಿಟಿ ಏಜೆನ್ಸಿಯಿಂದ ಮ್ಯಾನ್ ಪವರ್ ಸಪ್ಲೈ ಅಂತ ಬಂತು. ಜನ ಜಾಸ್ತಿ ಬೇಕು ಅಂತ ಎಲ್ಲ ಮ್ಯಾನೇಜ್ಮೆಂಟ್ ಇರ್ತದೆ, ಅದು ಕೊಡುವಂತ. ಅಲ್ಲಿಂದ ಟ್ಯಾಕ್ಸಿ ಬೇಕಾದ್ರು ಜನರಿಗೆ, ಬರೋರಿಗೆ ಹೋಗೋರಿಗೆ ಟ್ಯಾಕ್ಸಿನೂ ಮಾಡಿದೆ. ಅಲ್ಲಿಂದ ಮಟೀರಿಯಲ್ ಏನೋ ಬರ್ತಾ ಇತ್ತು, ವೇವ್ ಬ್ರಿಡ್ಜ್ ಬೇಕಾಯ್ತು, ವಜನ ಕಾಟ ಹಾಕಿದೆ, ಅಲ್ಲಿ ಅದಕ್ಕೆ ಟೆಸ್ಟ್ ಮಾಡಬೇಕಾಯ್ತು, ಲ್ಯಾಬೊರೇಟ್ರಿ ಹಾಕೊಂಡೆ ಮಹಾರಾಷ್ಟ್ರ ಗೋವಾ ಎರಡು. ಅಲ್ಲಿಂದ ಮಕ್ಕಳ ಮದುವೆಗೆ ಅಂತ ಕರ್ನಾಟಕ ಬಂದೆ. ಕರ್ನಾಟಕ ಬಂದಾಗ ನೌಕರಿ ಇಲ್ಲ, ಜಾಬ್ ಇಲ್ಲ ಮಗನಿಗೆ, ಇದು ಇಲ್ಲಿ ಒಂದು ಹ್ಯೂಜ್ ಜಾಬ್ ಆಗಬೇಕು, ಒಳ್ಳೆ ಉದ್ಯಮ ಮಾಡಿಕೊಡು ಅಂತೇಳಿ ಸ್ಟೋನ್ ಕ್ರಷರ್
ಹಾಕ್ತೇವೆ. ಸ್ಟೋನ್ ಕ್ರಷರ್ ಹಾಕಿದ್ರೆ ಅದು ಸ್ಟೋನ್ ಕ್ರಷರ್ ಅಷ್ಟೇ ಅಲ್ಲದೆ ಎಂ ಸ್ಯಾಂಡು, ಹಲೋ ಬ್ಲಾಕು, ಫ್ಯಾಬ್ರಿಕೇಶನ್ ವರ್ಕು, ಆಯಿಲು, ಅಂದರೆ ಮ್ಯಾನ್ ಪವರ್ ಸಪ್ಲೈ, ಇದು ಮಾಡೋದು, ಉದ್ಯೋಗ ಸೃಷ್ಟಿ ಮಾಡೋದು, ನಾಟ್ ಎ ಪ್ರಾಫಿಟ್. ಪ್ರಾಫಿಟ್ಗೋಸ್ಕರ ನಾನು ಏನು ಮಾಡಲಿಲ್ಲ. ಇವತ್ತಿಗೆ ನಾನು ಪ್ರಾಫಿಟ್ ಏನದೇ ಬರ್ತದೆ ಗೊತ್ತಿಲ್ಲ. ಅವ್ರಿಗೆ ಯಾರು ಎಸ್ಟಿಮೇಟ್ ಕೊಡ್ತಾರೆ ಅದು ಏನೋ ಅಂತಾರಲ್ಲ, ಪ್ರೊವಿಜನಲ್ ಆ್ಯಂಡ್ ಪ್ರೊಜೆಕ್ಟೆಡ್, ಅವರಿಗೆ ಗೊತ್ತು. ಅಂದ್ರೆ ನನಗೇನು ಗೊತ್ತಿಲ್ಲ. ಯಾರಾದರೂ ಬ್ಯಾಂಕಿಗೆ ಹೋದರೆ ನಾನು ಸಿ ಎ ಮತ್ತು ಮ್ಯಾನೇಜರ್ ಕರ್ಕೊಂಡು ಹೋಗ್ತೀನಿ, ಮಾತಾಡಿಯಪ್ಪ ಅಂತೆ. ಬ್ಲ್ಯಾಂಕ್ ಚೆಕ್ ಅವ್ರ ಹತ್ರ ಇರ್ತದೆ, ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರ್ತದೆ, ಅಲ್ಲಿನೂ ಸೈನ್ ಮಾಡ್ತೀನಿ, ಇಲ್ಲಿನೂ ಸೈನ್ ಮಾಡ್ತೇನೆ. ಆ ದಿವಸ ಈ ದಿವಸನೂ ಅಷ್ಟೇ, ಯಾರು ನನಗೆ ಇನ್ನೂರಿಗೆ ಮೋಸ ಮಾಡಲಿಲ್ಲ, ಮೋಸ ಮಾಡೋದೂ ಇಲ್ಲ. ಇದು ನಂದು ಗುರಿ, ಒಂದು ತತ್ವ ಇಟ್ಕೊಂಡಿದ್ದೀರಾ? ಹೌದು. ಬೇಡಿದವರಿಗೆ ಬೇಡಿದ್ದು ಕೊಟ್ಟರೆ ಯಾರು ಕಾಡೋದಿಲ್ಲ. ಹತ್ತು ಸಾವಿರ ಕೇಳಿದ್ರೆ 12,000 ಸ್ಯಾಲ್ರಿ, 15,000 ಕೇಳಿದ್ರೆ 20,000 ಸ್ಯಾಲ್ರಿ, ಈ ತರ ಕೊಟ್ಟರೆ ಯಾಕೆ ಅವ್ರು ಬಿಟ್ಟು ಹೋಗ್ತಾರೆ? ಅವ್ರ ಅವಶ್ಯಕತೆ ನೀವು ಪೂರೈಸ್ತೀರಿ ಅನ್ನೋದು, ಅವ್ರ ಮಕ್ಕಳ ಮದುವೆ, ಅವ್ರ ಮನೆ ಕಟ್ಟಲಿಕ್ಕೆ, ಅವ್ರ ಮಗನ ಎಕ್ಸಾಮ್ಗೆ, ಎಲ್ಲ ಏನು ಬೇಕಾದ್ರು ಮ್ಯಾನೇಜ್ಮೆಂಟ್ಗೆ ಹೇಳಪ್ಪ. ನನ್ನ ಹತ್ರ ಯಾರೂ ಬರಬೇಡಿ, ನನ್ನ ಹತ್ರ ಯಾರೂ ಬರೋಲ್ಲ. ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಷನ್ ಎಲ್ಲ ಅವ್ರಿಗೆ ಬಿಟ್ಟುಬಿಟ್ಟಿದ್ದೀನಿ. ಓನ್ಲಿ ಚೆಕ್ಕು, ಲೋನ್ಸು, ಇದು ಮೊಬೈಲಲ್ಲಿ ಬರೋದು ಮತ್ತು ಇದು ಮಾಡಿಕೊಡೋದು ಅಷ್ಟೇ ನನ್ನ ಕೆಲಸ. ಅದು ಏನು ನಾನು ಇದು ಮಾಡೋದಲ್ಲ. ಯಾರಿಗೆ ಎಷ್ಟು ಕೊಡ್ತೀರಾ, ರಜೆ ಯಾರಿಗೆ ಕೊಟ್ಟಿದ್ದೀರಾ, ಯೂನಿಫಾರ್ಮ್ ಯಾರಿಗೆ ಹೊಲಿಸಿದ್ರಾ, ಫೆಸಿಲಿಟಿ ಯಾರಿಗೆ ಕೊಡ್ತಾ ಇದ್ರೆ, ನಾನು ಯಾವ ನಮ್ಮ ಮ್ಯಾನೇಜ್ಮೆಂಟ್ ಅವರಿಗೆ ನಾನು ಯಾವುದರಲ್ಲಿ ಮಧ್ಯದಲ್ಲಿ ಹೋಗೋದಿಲ್ಲ. ಹೀ ಇಸ್ ರೆಸ್ಪಾನ್ಸಿಬಲ್, ಯು ಆರ್ ರೆಸ್ಪಾನ್ಸಿಬಲ್. ಯಾರು ಏನು ನಾನು ಇನ್ಚಾರ್ಜ್ ಮಾಡಿದ್ದೀನಿ ಅವರಿಗೆ, ಅವ್ರದೇ ಜವಾಬ್ದಾರಿ. ನನ್ನ ಹತ್ರ ಯಾರೂ ಬರಬಾರ್ದು ಕೆಳಗಿನ. ಇವತ್ತು ಯಾವುದೇ ಬ್ರ್ಯಾಂಡ್ಗಳು ಕೆಲವೊಂದು ತೊಗೊಂಡ್ರು ಕೂಡ ಗುಣಮಟ್ಟದ ಬಗ್ಗೆ ಅಷ್ಟು ಯೋಚನೆ ಇಲ್ಲ, ಅವ್ರ ಲಾಭದ ಬಗ್ಗೆ ಜಾಸ್ತಿ ನಿರೀಕ್ಷೆಯನ್ನು ಇಟ್ಕೊಳ್ತಾರೆ. ಇವತ್ತು ಯಾವುದೋ ಒಂದು ಅಗತ್ಯ ವಸ್ತು ಅಂತ ಖರೀದಿ ಮಾಡಕ್ಕೆ ಹೋದ್ರೂ ಕಲಬೆರಕೆಯಿಂದ ಹಿಡಿದು ಆರೋಗ್ಯಕ್ಕೆ ಹಾನಿಯಾಗುವಂಥದ್ದೇ ಬೇಕಾದಷ್ಟು ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿದ್ದಾವೆ. ಗುಣಮಟ್ಟ ಕೊಡಬೇಕು, ಅದರಿಂದ ತೀರಾ ಲಾಭ ನಿರೀಕ್ಷೆ ಮಾಡದೆ ಲಾಂಗ್ ರನ್ನಿಗೆ ಇರಬೇಕು ಅನ್ನುವಂಥ ಯೋಚನೆ ಇದೆಯಲ್ಲ, ಅದು ಯಾಕೆ ಬರುತ್ತೆ? ಯೂಶಲಿ ಒಬ್ಬ ಉದ್ದಿಮೆದಾರ ಹಿಂಗೆ ಯೋಚನೆ ಮಾಡಬೇಕಲ್ಲ, ಯಾಕೆ ಬೇರೆ ಉದ್ದಿಮೆದಾರ ಹಂಗೆ ಯೋಚನೆ ಮಾಡಲ್ಲ? ಮಾಡಲ್ಲ, ಅವರು ಬರೀ ದುಡ್ಡಿಗಾಗಿ ಮಾಡೋರು. ನಾನು ಒಂದು ಆತ್ಮಸಾಕ್ಷಿಯಾಗಿ, ನಾನು ಆತ್ಮ ಸಮಾಧಾನಕ್ಕಾಗಿ, ನಾನು ಒಬ್ಬ ಉದ್ಯಮಿ ಅಂದರೆ ಒಳ್ಳೆಯ ಉದ್ಯಮಿ ಅನ್ನಿಸ್ಕೊಳ್ಳಿಕ್ಕಾಗಿ, ನಾನು ಇವತ್ತದ ಕೆಲಸಗಾರರಿಗೆ ನಾನು ಎಷ್ಟು ಸಹಾಯ ಮಾಡಿದ್ರೆ ಅವರಿಗೆ ಗೊತ್ತು. ಹೇಳಿದ್ರೆ ಇದು ಇಲ್ಲ, ಅವ್ರಿಗೆ ಮನೆ ಕೊಟ್ಟದು, ಅವ್ರ ಮದುವೆಗೆ ಸಹಾಯ ಮಾಡೋದು, ಯಾರು ಬಿಟ್ಟವರು ಗೋವಾದಲ್ಲಿ ಜನರಿಗೆ. ಇವಾಗ ನಿಮ್ಮ ಹತ್ರ ನಾನು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ, ಬೆಳೆ ಒಂದು ತಿಂಗಳ ನಿಮ್ಮ ಹತ್ರ ಸಂಬಳ ಆಗಲಿಲ್ಲ, ನಾನು ಬಡ್ಡಿಯಿಂದ ತೆಗೆದು ಅವ್ರಿಗೆ ಸಂಬಳ ಕೊಡ್ತೇನೆ, ನಿಮಗೆ ನಾನು ಪ್ರೆಷರ್ ಹಾಕೋದಿಲ್ಲ. ವರ್ಷದಲ್ಲಿ 2-3 ತಿಂಗಳ ನಿಮ್ಮ ಹತ್ರ ತೊಂದರೆ ಆಯಿತು ಅಂದ್ರೆ ಸಹ ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊತೀನಿ, ಬೇರೆ ಕಾಂಟ್ರಾಕ್ಟರ್ ಮಾಡಲ್ಲ. ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್ ಅಗ್ರಿಮೆಂಟ್ ಅಲ್ಲಿ ನನಗೆ ಆಗಲ್ಲ ಸರ್ ಅಂತ ಹೇಳ್ತಾರೆ, ಅಥವಾ ನೀವೇ ಬಿಟ್ಟು ಬಿಡ್ತಾರೆ, ಕಿರಿಕಿರಿ ಮಾಡಿ. ಇದು ನಮ್ದು ಫೆಸಿಲಿಟಿ, ನಾನು ನಿಮ್ಗೆ ಕೋಆಪರೇಟ್ ಮಾಡಿದ್ರೆ ನೀವು ಒಂದೇ ಅಲ್ಲ, ಜಿ ನ್ಯೂಸ್ನವ್ರು ಒಬ್ಬರೇ ಅಲ್ಲ, ನನಗೆ ಅದರ್ ನ್ಯೂಸ್ನವ್ರು ಕೂಡ ನಿಮ್ ಮೆಸೇಜ್ ಹೋಗ್ತದೆ, ಜೋಗುರಿ ಆಗಿದ್ದಾನೆ, ಒಳ್ಳೆ ಜನ, ಒಳ್ಳೆ ಜನ, ಒಳ್ಳೆ ಜನ. ಇದೇ ನಮ್ದು. ಹೌದು ಹೌದು. ದುಡ್ಡು ಮುಖ್ಯ ಅಲ್ಲ. ಅಲ್ಲಿ ನಿಮಗೆ ಅದರಿಂದ ತೊಂದರೆ ಆದ್ರೂ ಅದನ್ನ ಹೇಗೆ ನಿಭಾಯಿಸ್ತೀರಿ ಸರ್? ಹೌದು, ಅದೇ ಪೇಷನ್ಸ್ ಇಸ್ ಮೆಡಿಸಿನ್. ನನ್ನ ತಾಳ್ಮೆ ಅದು ನಾನು ಬಾಳು. ಈಗ ನನಗೆ ಬೇಕೇ ಬೇಕು ಅಂತ ನೀವು ಕೊಟ್ಟು ಬಿಡ್ತೀರ, ಮುಂದಿನ ಸಲ ನನ್ನ ಕೆಲಸ ಹೋಗ್ತದೆ. ನಿಮ್ಮದು ಕೆಲಸ ಹೋಗೋದಷ್ಟೇ, ಇನ್ನೊಬ್ರು ಕೆಲಸನೂ ಹೋಗ್ತದೆ. ಯಾ ನೀವು ಕಷ್ಟಪಟ್ಟಿದ್ರು, ಆಗ್ಲಿಲ್ಲಪ್ಪ ಅವ್ನು ವೇಟ್ ಮಾಡಿದ್ರು ಬಿಟ್ಟು ಬಂದೆ. ಇವಾಗ ಏನಾಗ್ಬಿಟ್ಟಿದೆ, ಒಬ್ಬರಿಗೆ ಕನೆಕ್ಟಿವಿಟಿ, ಎಲ್ಲರಿಗೂ ಒಳ್ಳೆಯವನಪ್ಪ, ಒಳ್ಳೆಯ ಒಂದು ಹಂಬಲ್ ಭಾವನೆ ಬರುತ್ತೆ, ಪ್ರತಿಯೊಬ್ಬರಿಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಬರ್ತದೆ. ಕೆಲಸಗಾರಿಗೆ ಬಂತು, ನಿಮ್ಮ ಡೈರೆಕ್ಟರ್ಗಳಿಗೆ ಬಂತು, ನಿಮ್ಮ ಮ್ಯಾನೇಜ್ಮೆಂಟ್ನವ್ರಿಗೆ ಬಂತು, ಅದರ್ಸ್ ಯಾವ್ದಾದ್ರು ಟ್ರಾನ್ಸ್ಪೋರ್ಟ್ ಇರ್ಬೋದು. ಇವಾಗ ನೋಡಿ ವೆಹಿಕಲ್ಗಳು, ಡೀಸೆಲ್ ಎಲ್ಲಿ ನನ್ನ ಹತ್ರ ಕ್ರೆಡಿಟ್ ನನಗೆ ಕೊಟ್ಟಿದ್ದಾರೋ, ನನ್ನ ಪರಿಚಯ ಯಾರೂ ಇಲ್ಲ, ಹೆಸರು ಕೇಳಿದ್ದಾರೆ ಜೋಗುರು ಅಂತ. ಅವರೇ ಮಾಡ್ತಾರೆ, ಅವರೇ ಮಾಡ್ತಾರೆ, ನಮ್ಮ ಮ್ಯಾನೇಜರ್ಗಳು ತೊಗೊಂಡ್ಬರ್ತಾರೆ ಬಿಲ್ ಸಾಗಿ ಆಗಿಲ್ಲ ಸರ್ ಅಂತ, ಆಯ್ತಪ್ಪ ಅಂತ ಹೇಳ್ತಾರೆ, ಕೊಡಿ ಸರ್ ಅಂತ. ನನಗೆ ಯಾವುದೋ ತಪ್ಪು ಕೆಲಸ ಅಂದ್ರೆ ಜೋಗುರು ಅವರಪ್ಪ, ಹೌದಪ್ಪ ಜೋಗುರು ಮಾತಾಡೋದು, ಈ ತರ ಇದೆ. ನಾನು ಹೆಮ್ಮೆ ಅಂತ ಹೇಳ್ಬೋದು, ನನ್ನ ಮೇಲೆ ಎಷ್ಟು ವಿಶ್ವಾಸ ಇದೆ ಜನರದು, ನನ್ನ ಕೆಲಸಗಾರ ನನ್ನ ಬಗ್ಗೆ ಎಷ್ಟು ಅಭಿಮಾನ ಇದೆ ಅಂದ್ರೆ, ನಾನು ಅವರಿಗೆ ಸರ್ವತಾ ಇದು ಕೊಟ್ಟಿದ್ದು, ಅಧಿಕಾರ ಕೊಟ್ಟಿದ್ದನ್ನು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇಲ್ಲ. ಇದು ಹೆಮ್ಮೆಯಿಂದ ಅವರು ಅಧಿಕಾರ ಸರಿಯಾಗಿ ನಾನು ಮಾಡಿಕೊಟ್ಟಿದ್ದಾರೆ, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನೀವು ಬೇರೆ ಉದ್ಯಮದವ್ರು ಏನು ಹೇಳ್ತಾರೆ, ಅವ್ನಿಗೆ ಸೈನ್ ಕೊಡಬಾರ್ದು, ಅವ್ನಿಗೆ ಹೆಚ್ಚಿಗೆ ಪೇಮೆಂಟ್ ಕೊಡಬಾರ್ದು. ಹೌದು, ಕಲ್ತವ್ರು ಹಿಂಗೆ ಸರ್, ಕಲ್ತವರು ಅಂದ್ರೆ ಒಂದು ಲೆಕ್ಕಾಚಾರ ಮೇಂಟೈನ್ ಮಾಡ್ತಾರೆ, ಅಥವಾ ನಂಬಿಕೆ ಇಡಬೇಕು ಅಂದ್ರೆ 2 ಸಲ ಯೋಚನೆ ಮಾಡ್ತಾರೆ. ನಮ್ದಿಲ್ಲ ಲೆಕ್ಕಾಚಾರ, ಅದು ಕಾಗದದಲ್ಲಿ ಉಳಿಯುತ್ತೆ, ಸಮಾಧಾನ ನಮ್ಮ ಹೆಲ್ತ್ ಅಲ್ಲಿ ಬರುತ್ತೆ. ಮೇಡಮ್ ಹೇಗಿದ್ದಾರೆ, ಅವ್ನ ಕೆಲಸಗಾರ ಹೇಗಿದ್ದಾನೆ, ಅವನು ಹೇಗಿದ್ದಾನೆ, ಮದುವೆ ಮಾಡ್ಕೊಂಡ್ ಬಂದ, ನಮ್ಮಿಂದ ಹೆಲ್ಪ್ ತಗೊಂಡ, ಅವನೇ ಹೇಗಿದ್ದಾನೆ, ಮತ್ತೊಬ್ಬಗೆ ಕಷ್ಟ ಆಸ್ಪತ್ರೆಯಲ್ಲಿದ್ದ, ಅವನಿಂದ ನನ್ನಿಂದ ಹೊರಗಡೆ ಬಂದ, ಅವನೇ ಹೇಗಿದ್ದಾನೆ, ಇದು ನನಗೆ ಸಮಾಧಾನ. ಇನ್ನೊಬ್ಬರ ಸಹಾಯವೇ ನನ್ನ ಸಮಾಧಾನ. ಮುಂಚೆ ನಾನು ಎಲ್ಲಿ ರಸ್ತೆಯಲ್ಲಿ ಏನೇ ಆಕ್ಸಿಡೆಂಟ್ ಆದ್ರೆ ನಾನು ಓಡಿ ಹೋಗ್ತಿದ್ದೆ, ನನ್ನ ಮಿಸ್ಸೆಸ್ ಬೈತಿದ್ರು, ಎಲ್ಲಿ ಹೋಗ್ತಿದ್ದು ಮಾರಾಯ ನೀನು, ಹಾಗೆ ಅಂತ ಹೇಳಿ, ಇಲ್ಲಪ್ಪ ಹೀಗೆ ಅಂತ ಹೇಳಿ.
ಈ ತರ ಈಗ ನನ್ನ ಮನೆಯಲ್ಲಿ ಏನಾದ್ರೂ ನನಗೆ ಆಕ್ಸಿಡೆಂಟ್ ಆದ್ರೂ ಕೂಡ ಎಷ್ಟೋ ಜನ ಬಂದು ಇದು ಮಾಡಿ ಟ್ರೀಟ್ಮೆಂಟ್ ಮಾಡಿ. ಅವಾಗ ನಾನು ಮಿಸ್ಸಸ್ಗೆ ಹೇಳಿದೆ, ನೋಡಮ್ಮ ನೀನ್ ಹೇಳ್ತಿದ್ದಲ್ಲ ಎಲ್ಲಿ ಹೋಗ್ತಿ ಎಲ್ಲಿ ಹೋಗ್ತಿ, ನಾನು ಹೋದಿದ್ದೆ ನನಗೆ ಇದು ಪ್ರತಿಫಲ. ನಿಜ ಸರ್, ನಿಜ ಸರ್. ಇದು ಪ್ರಾಕ್ಟಿಕಲ್ ಆಗಿ ನೋಡ್ಕೊಳ್ಳಿ, ನಾನು ಯಾಕೆ ಹೋಗ್ತೀನಿ, ನಾನು ದುಡ್ಡು ಇಲ್ಲ ಅಂತೇಳಿ ನಾನು ದುಡ್ಡು ಹೇಳೋದಿಲ್ಲ. ಇದೆ ಅಂತಂದ್ರೆ ರಸ್ತೆ ಕೆಡಬೇಡಿ, ಅದನ್ನ ಸಹಾಯ ಮಾಡಿ. ಒಳ್ಳೆ ಅಡಿಗೆ ಇದೆ ಅಂತಂದ್ರೆ ನೀವು ಬೇರೆ ಕಡೆ ಬಿಡಬೇಡಿ, ಹಂಚ್ಕೊಂಡು ತಿನ್ನಿ. ಇದೆ ನಾನು ಪ್ರತಿಯೊಬ್ಬರಿಗೆ ಅದೇ ಹೇಳೋದು. ಸರ್, ಆರಾಧ್ಯ ದೈವ ಅಂತ ಯಾವ್ದಾದ್ರು ಇದೆಯಾ? ಈ ದೈವನನ್ನು ನಾನು ಮನಸ್ಪೂರ್ವಕವಾಗಿ ನಂಬ್ತೀನಿ, ಆರಾಧಿಸ್ತೀನಿ. ನಂದು ಮನೆ ದೇವರು ಮನೆ ಶ್ರೀಶೈಲ ಮಲ್ಲಿಕಾರ್ಜುನ. ಪ್ರತಿ ಸಲ ನಾನು ಖುಷಿ ಮತ್ತೆ ಯಾವ್ದೇನು ಟೈಮ್ ಇಲ್ಲ, ನಾಳೆ ಒಂದು 24 hours ನನಗೆ ಸ್ವಲ್ಪ ಇದೆ ಅಂತಂದ್ರೆ ಮಿಸ್ಸಸ್ ನಡಿಯಮ್ಮ ಹೋಗೋಣ, ಡ್ರೈವರ್ ಇರ್ತಾನೆ, ಇವನು ವಾರ ತಿಥಿ ಟೈಮ್ ನೋ ನೋಡಲ್ಲ, ದೇವ್ರ ಹತ್ರ ಹೋಗ್ಬಿಟ್ಟು. ಈ ಹಬ್ಬ ಹರಿದಿನಗಳ ಆಚರಣೆ ಅಂತ ಹೇಳಿ ಸಮಯ ಇಡ್ತೀರಾ? ಎಲ್ಲ ಇಲ್ಲ, ಏನಿಲ್ಲ, ಎಲ್ಲ ಕಾಮನ್ ನನಗೆ. ಎಲ್ಲ ದಿನಾನು ಹಬ್ಬ ಹರಿದಿನ ಏನಿದೆ, ಐ ಆಮ್ ಹ್ಯಾಪಿ ಎನಿ ಟೈಮ್, ಯಾವಾಗಲೂ ಏನು ತೊಂದರೆ ಅನ್ನೋದು ಇಲ್ವಲ್ಲ, ಎಲ್ಲ ಕೆಲಸ ಸರಿಯಾಗಿದ್ರೆ ನಮ್ಗೆ ಸಾಕು. ನಿಜ ನಿಜ. ಈಗ ಸರ್, ಉದ್ಯಮದಾರರು ಅಂತ ಹೇಳಿದಾಗ ಉದ್ಯಮ ಮಾಡ್ಬೇಕಾದ್ರೆ ನಾನು 10 rupees ಹಾಕಿದ್ದೀನಿ 100 rupees ಬರಬೇಕು ಅನ್ನುವಂತಹ ಯೋಚನೆಗಳಿರುತ್ತೆ. ಇವತ್ತು ನೋಡಿ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಸಿಕ್ಕಾಬಟ್ಟೆ ರನ್ ಆಗ್ತಿದೆ, ಅದರಲ್ಲಂತೂ ಎಷ್ಟೋ ಜನ ಹಣ ಕಳ್ಕೊಂಡಿರೋರನ್ನ ನಾವು ನೋಡ್ತೀವಿ. ಅಂದ್ರೆ ದುಡ್ಡ ಹಣ, ಕಷ್ಟಪಟ್ಟು ಹಣನೂ ಕಳ್ಕೊಳ್ಳೋರ್ತಾರೆ. ಇವತ್ತು ಆನ್ಲೈನ್ ಗೇಮಿಂಗ್ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈ 10 rupees ಹಾಕ್ತಾರೆ, ಇನ್ನೊಂದು ಅವರಲ್ಲಿ 1000 rupees ಬರಬೇಕು ಅನ್ನುವಂತಹ ನಿರೀಕ್ಷೆ, ಅಂದ್ರೆ ಇಮ್ಮಿಡಿಯೇಟ್ ಆಗ್ಬೇಕು, ಫಾಸ್ಟ್ ಆಗಿ ಆಗ್ಬೇಕು. ಇವತ್ತು ಯುವ ಸಮೂಹನು ಅಷ್ಟೇ ಸ್ಪೀಡಲ್ಲಿ ಓಡ್ತಾ ಇದೆ, ಅವ್ರಿಗೆ ಏನ್ ಸಲಹೆ ಕೊಡ್ತಿರ್ನಿ? ಸಲಹೆ ನಾನು ಹೇಳಿದ್ ನಾನು ಇನ್ಶೂರೆನ್ಸ್ ಕುಸೋದು ಅಬ್ಜೆಕ್ಷನ್ ಮಾಡಿದ್ದೀನಿ. ಏನಂತ ಸರ್? ನಾನು ಸತ್ತವೆಲ್ಲ ಸತ್ತ ಮೇಲೆ ನಿಮ್ಮ ದುಡ್ಡು ಅದಕ್ಕೆ ಅಂತ ಇನ್ಶೂರೆನ್ಸ್, ನಾನು ಇನ್ನೂರು ಇನ್ನೂರು ಇನ್ಶೂರೆನ್ಸ್ ಪಾಲಿಸಿ ಮಾಡಿಸೋದಿಲ್ಲ. ಅದೇ ಇನ್ವೆಸ್ಟ್ಮೆಂಟ್ ನಾನು ಅಸೆಟ್ ಅಲ್ಲಿ ಹಾಕ್ತೇನೆ, ಅದೇ ಅಸೆಟ್ ನನ್ನ ಮಕ್ಕಳಿಗೆ ಉಳಿತದೆ. ಈಗ ಇನ್ಶೂರೆನ್ಸ್ ನೀವು ಇಯರ್ಲಿ ಇಯರ್ಲಿ ಇನ್ಸ್ಟಾಲ್ಮೆಂಟ್ ಕಟ್ತೀವೋ, 1 to 10 ಕೊಡ್ತೀರಂತ, ನನಗೆ 1 to 100 ಆಗುತ್ತೆ ಅಲ್ಲಿ ಅಸೆಟ್ ಅಲ್ಲಿ ಹಾಕಿದ್ರೆ. ಎವ್ರಿ ಇಯರ್ ನಾನು ಇನ್ವೆಸ್ಟ್ಮೆಂಟ್ ಒಂದು ಪ್ರಾಪರ್ಟಿ ತಗೊಂಡು ಅದಕ್ಕೆ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರೆ ನಾನು ಯಾಕೆ ನಿಮ್ಗೆ ಇನ್ವೆಸ್ಟ್ ಕೊಡಬೇಕು ಇನ್ಶೂರೆನ್ಸ್? ತಪ್ಪು, ನಾವು ಸೆಲ್ಫ್ ಯೂಸ್ ಮಾಡ್ತೀವಲ್ಲ, ನಮ್ಮ ಹತ್ರ ಇದೆ, ನಿಮ್ಮ ಹತ್ರ ನಾಳೆ ನಾನು ಸತ್ ನಂತರ ನನ್ನ ಮಗ ಪೇಪರ್ ತಗೊಂಡು ನಿನ್ನ ಹತ್ರ ಬರ್ಬೇಕು. ಇದ್ದಾಗಲೇ ಅದು ಬಳಕೆಗೆ ಬರಬೇಕು. ಹೌದು, ಇಲ್ಲಾಂದ್ರೆ ಅದ್ರ ಅರ್ಥನೇ ಇಲ್ಲ. ಇನ್ಶೂರೆನ್ಸ್ ಮೀನ್ಸ್ ಅಟ್ ಅದು ಏನಿದೆ, ಇನ್ನೊಬ್ರು ನಿಮ್ಮ ಹೊಟ್ಟೆ ತುಂಬಂಗೆ, ಅದು ನಿಮಗೆ ಹೊಟ್ಟೆ ಬೇಕಾ, ನಿಮಗೇನಾದ್ರೂ ಬೇಕಾದ್ರೆ ನಾನು ಸಹಾಯ ಮಾಡ್ತೇನೆ, ಅದ್ರ ಬಗ್ಗೆ ಬರಬೇಡಿ ಅಂತ ಹೇಳ್ತೇನೆ. ಸರ್, ನನಗೆ ನಿಮ್ಮ ನಂಬಿಕೆ, ಆತ್ಮವಿಶ್ವಾಸ ಮತ್ತು ಗೆದ್ದಿರೋದು ಒಂದು ಕಡೆ ಕಂಡ್ರೂ ಕೂಡ ಯಾವತ್ತಾದ್ರೂ ಎಡವಟ್ಟಾಗಿದ್ಯಾ, ಅಂದ್ರೆ ವ್ಯತ್ಯಾಸ ಆಗಿದ್ಯಾ, ಈ ನಿರ್ಧಾರ ತಗೋಬಾರ್ದಿತ್ತು ಅಂತ ಅನ್ಸಿದ್ಯಾ ಯಾವತ್ತಾದ್ರೂ? ಆಯ್ತದೆ, ಅದನ್ನ ನಾನು ಮೈನಸ್ ಮಾಡ್ಬಿಡ್ತೇನೆ. ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ? ಅದು ಆಗೇ ಇಲ್ಲ ಅನ್ನೋಂಗ್ ಮಾಡ್ಬಿಡ್ತೀರಾ? ಡೋಂಟ್ ಕೇರ್, ಬಿಟ್ಬಿಡುದು, ಮರ್ತು ಬಿಡುದು, ನಡೆಯುವಾಗ ಎಡುತ್ತೀವಲ್ಲ, ಆ ತರ ಏನಾದ್ರು ಡ್ಯಾಮೇಜ್ ಆಯ್ತು, ಆಕ್ಸಿಡೆಂಟ್ ಎಷ್ಟು ಜಲ 13 times ಆಕ್ಸಿಡೆಂಟ್ ಆಗಿದೆ, ಡೋಂಟ್ ಕೇರ್. ಹೌದು ಸರ್, ಏನೂ ಆಗ್ಲಿಲ್ಲ, ಗಾಡಿ ಬಿತ್ತು ಹೋಗ್ಲಿ, ಮತ್ತೊಂದು ಗಾಡಿ ತಂದೆ, ಅದಕ್ಕೇನಿಲ್ಲ, ಬೀಳ್ಬೇಕಾಯ್ತು ಬಿತ್ತು, ನಾನು ಕೆಡಬೇಕಂತ ಬೀಳಲಿಲ್ಲ ಟೈಮ್, ಅದಕ್ಕೇನು ಮಾಡ್ಲಿಕ್ಕೆ ಆಗಲ್ಲ, ಯಾರಿಂದ ಸಾಧ್ಯ? ಟೈಮ್ ಇಸ್ ಇಂಪಾರ್ಟೆಂಟ್, ಅದು ಬಿದ್ದದ್ದನ್ನ ಅದನ್ನ ನೋಡ್ತಾ ಕೂತ್ರೆ ಆಗಲ್ಲ, ಮತ್ತೊಂದು ಗಾಡಿ ತರಿಸು, ಓಡ್ತಾ ಇದ್ರು. ಸರ್, ಇವತ್ತೊಂದು ಒಂದು ಸಣ್ಣ ಆಕ್ಸಿಡೆಂಟೇ ಆಗಲಿ ಅಥವಾ ಸಣ್ಣ ಬಿಸ್ನೆಸ್, ಒಂದು 1 lakh rupees ಹಾಕಿ ಬಿಸ್ನೆಸ್ ಮಾಡಿದ್ರು ಕೂಡ ಅದ್ರಲ್ಲಿ ಲಾಸ್ ಆಯಿತು ಅಂತ ಹೇಳಿದೆ, ಜೀವನನೇ ಲಾಸ್ ಆಯಿತು ಅನ್ನೋರು ಇದ್ದಾರೆ ಸರ್, ಅಂತವ್ರ ನಡುವೆ ಇದು ಬಹಳ ವಿಶೇಷ. ಸಪೋರ್ಟ್ ಮಾಡ್ತೀನಿ, ನಾನು ಸಪೋರ್ಟ್, ಹೆದರಬೇಡಿ, ಬನ್ನಿ ನನ್ನ ಹತ್ರ, ಸಪೋರ್ಟ್ ಮಾಡ್ತೀನಿ. ಹೆದರದ್ದು ಆಗೋದಿಲ್ಲ, ಮಾಡಿದ್ದು ನೀವೇ, ತಪ್ಪು ಮಾಡಿದ್ದು ನೀವೇ, ತಿದ್ದುಕೊಳ್ಳೋದು ನಾವೇ, ತಪ್ಪು ಮಾಡಿದವನ್ನ ತಿದ್ಕೋಬೇಕಲ್ಲ, ಮತ್ತೆ ಬಿಟ್ಟು ನೀವು ತಪ್ಪು ಮಾಡಿದ್ರೆ ನೀವು ಹುಡುಗ ನಾ ತಿದ್ಕೊಂಡ್ರಾಗತ್ತಾ? ಅದಕ್ಕೆ ತಿದ್ಕೊಳ್ಳಿ, ಪ್ರಯತ್ನ ಪಡು, ಧೈರ್ಯ ಸರ್ವತ್ರ ಸಾಧನ, ಧೈರ್ಯದಿಂದ ಬಾಳಿದ್ರೆ ಎಲ್ಲವನು. ಅಂದ್ರೆ ಕಾಯಕವೇ ಕೈಲಾಸ ಅನ್ನೋದನ್ನ ರೂಢಿಸ್ಕೊಂಡ್ಬಿಟ್ಟಿದ್ರೆ 24 hours ರೆಸ್ಟ್ ಇಸ್ ವೇಸ್ಟ್. ಹೌದು ಸರ್, ಓಕೆ, ರೆಸ್ಟ್ ಅನ್ನೋದು ಬೇಡ. ಇವಾಗ ನೋಡಿ, ರಾತ್ರಿ ಬಂದಿದ್ದೆ ನಾವು, ಈಗ ಬೆಳಿಗ್ಗೆ ನಿಮ್ಮ ಹತ್ರ ಇಲ್ಲಿ ಬಂದಿದ್ದೀವಿ, ಮತ್ತೆ ಹೊರಡ್ತೀವಿ, ಈಗ ಮುಗಿದ ತಕ್ಷಣ ಏನಾಗುದಿಲ್ಲ, ಗಾಡಿಯಲ್ಲಿ ಆರಾಮಾಗಿದೆ, ರೆಸ್ಟ್ ಆಗ್ತದೆ, ಫ್ಲೈಟ್ ಇದೆ. ಆಹಾರದಲ್ಲಿ ಏನಾದರೂ ರೆಸ್ಟ್ರಿಕ್ಷನ್ಸ್ ಇಟ್ಕೊಂಡಿದ್ದೀರಾ ಸರ್, ಇಂಥದ್ದು ತಿನ್ನಬೇಕು, ಇಂಥದ್ದು ಆ ಥರದ್ದು ಏನಾದರೂ? ನೋ, ಫ್ರೀಡಮ್, ಬೇಕಾ ತಿನ್ನು ಹಾಲು ಹಣ್ಣು. ಮುಂಚೆ ನಾನ್ ವೆಜ್ ತಿಂತಿದ್ದೆ, ಅದೇ ಹೇಳಿದ್ನಲ್ಲ, ಡ್ರಿಂಕ್ ಅದು ಇದು ಮಾಡ್ಬೇಕಾ, ನಾನ್ ವೆಜ್ ಎಲ್ಲ ತಿಂತಿದ್ದೆ, ಅದನ್ನು ಅವಾಗಲೇ ಒಂದೇ ಸಲ ಬ್ಲಾಕ್ ಮಾಡಿಬಿಟ್ಟೆ. ಇವಾಗ ನಾನು ತಿನ್ನೋರಿಗೆ ಬೇಡ ಅಂತ ಹೇಳೋದಲ್ಲ, ತಿನ್ನು ಅಂತ ಹೇಳೋದು, ನಿಮ್ಮಮ್ಮ ಇಷ್ಟವಾದದ್ದು ಊಟ ನೀವು ತಿನ್ನಿ ಅಂತ ಹೇಳಿ, ಆರೋಗ್ಯಕ್ಕೆ ಏನು ಹಿಡಿಸ್ತದೋ ನೀವು ಅದು ತಿನ್ಬೋದು. ಹೌದು ಸರ್, ನನಗೆ ಇನ್ನೊಂದು 2-3 ಯುವ ಸಮೂಹಕ್ಕಾಗಿ ಒಂದಷ್ಟು ಪ್ರಶ್ನೆಗಳಿದ್ದಾವೆ ಸರ್, ಕೇಳ್ತೀನಿ. ಯೂಶ್ವಲಿ ಏನಂದ್ರೆ ಒಂದು ಯಾವುದೊಂದು ಸಂಬಳ ತಗೊಂಡಿರ್ತಾರೆ ಯುವಕರು, ಅದಕ್ಕೆ ಅವರು ರೆಸ್ಟ್ರಿಕ್ಟ್ ಮಾಡ್ಕೊಂಡಿರ್ತಾರೆ, ಈ ಸಂಬಳ ಸಿಕ್ಕಿ ನಾನೊಂದು ಒಳ್ಳೆ ರಿಟೈರ್ಮೆಂಟ್ ತಗೊಂಡು ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡು ನನ್ನ ಕುಟುಂಬನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ಅಂತ ಹೇಳಿ ಅಂತವ್ರು ಉದ್ಯಮ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಭಯ ಅನ್ನೋದು ಒಳಗೆ ಕಾಡ್ತಾ ಇರುತ್ತೆ. ಸೊ ಅಂತಹ ಭಯಗಳು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಹೊರಗಡೆ ಬರಬೇಕು, ಭಯನು 2 ಅಕ್ಷರ ಬಿಟ್ಟು ಬಿಡಬೇಕು. ನಾನು ಏನಾದರೂ ಸಾಧನೆ ಮಾಡಬೇಕು, ಅಂಕಲ್ ನೋಡಬೇಕು, ಬ್ರದರ್ ನೋಡಬೇಕು, ಅವರೆಲ್ಲ ನೋಡಪ್ಪ ಹೇಗೆ ಮಾಡ್ತಿದ್ರೆ, ಒಂದು
ನೀವು ಮೆಂಟಲಿ ಪ್ರಿಪೇರ್ ಆಗಿ ಹೊರಗಡೆ ಬಂದ್ರೆ ಆಟೋಮೆಟಿಕ್ ಆಗುತ್ತೆ. ಸ್ವಲ್ಪ ಭಯ ಅನ್ನೋದು ಇರ್ತದೆ ಎಲ್ಲರೂ. ಇವಾಗ ನೀವು ಜಾಬ್ಗೆ ಎದಕ್ಕೆ ಹೋಗಿರಿ ಆಗುದಿಲ್ಲಂತೆ. ಜಾಬ್ ನಲ್ಲಿ ಏನಾಗ್ತದೆ, ನಿಮಗೂ ಭಯ ಇದೆ, ಅವನು ಓನರ್ ಏನ್ ಹೇಳ್ತಾನೆ ಅದನ್ನ ಕೇಳ್ಬೇಕು. ಗುಲಾಮಗಿರಿ ಮಾಡ್ಬೇಕು. ಆ ಗುಲಾಮಗಿರಿ ಎಲ್ಲಿವರೆಗೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗು, ಹಾ ಇವ್ರು ಓನರ್ ಈ ತರ ಮಾಡಿದ್ರೆ ಅವ್ರಿಗೆ ದುಡ್ಡು ಸಿಗುತ್ತಲ್ಲ, ಅದನ್ನ ನಾನು ಯಾಕೆ ಮಾಡಬಾರ್ದು. ಈಗ ನಾನು ಮೇಡಮ್ ಅವ್ರ ಹತ್ರ ಟೀ ಕುಡಿತಾ ಇದ್ದೆ, ನಾನು ಸೆಕ್ಯೂರಿಟಿ ಗಾರ್ಡ್ ಇದ್ದಾಗ ನಾನು ಮಿಸ್ಸೆಸ್ ಯಾವ ಕೊಡ್ತಾರೆ ಈ ತರ, ನಾನು ಇನ್ನೂ ಮದುವೆ ಇಲ್ಲ, ಬ್ಯಾಚುಲರ್ ಇದ್ದೆ ಅವಾಗ, ಕನಸು ಕಾಣ್ತಿದ್ದೆ. ಇವಾಗ ಆಯ್ತಲ್ಲ, ಏನು ನಾನು ಇಷ್ಟು ಶಿಖರಕ್ಕೆ ಬಂದೆ, ನಾನು ಶಿಖರವರೆಗೆ ಬರೋದು ಬೇಡ. ನೀವು ಅಂತ ವೇ ಆದ್ರೂ ಬನ್ನಿ, ನಾನು ಹಿಂದ್ಗಡೆ ಐ ವಿಲ್ ಸಪೋರ್ಟ್, ಬನ್ನಿ ಎಷ್ಟು ಬೇಕು ನಿಮ್ಗೆ, ಏನಾದ್ರೂ ನಾನು ಸಹಾಯ ಮಾಡ್ತೀನಿ ಅಂತ. ಇಂಥ ಉದ್ಯೋಗಗಳಲ್ಲಿ ಸರ್ ಈಗ ಯುವಕರು ಮಾಡ್ತಿರ್ಬೇಕಾದ್ರೆ ಏನು ಮಾಡೋ ಕೆಲಸ ನಿನ್ನ ಇಷ್ಟಪಟ್ಟು ಮಾಡ್ತಿರಲ್ಲ, ಕಷ್ಟಪಟ್ಟು ಮಾಡ್ತಿರ್ತಾರೆ, ಹಂಗಾಗಿ ಫಲ ಸಿಗುತ್ತಾ ಇಲ್ವಾ? ಸಿಕ್ಕೇ ಸಿಗುತ್ತೆ. ಇಂಟೆನ್ಷನ್ ಇಸ್ ಕರೆಕ್ಟ್, ನಿಮ್ದು ಇಂಟೆನ್ಷನ್ ಸರಿಯಾಗಿರಬೇಕು. ಇವಾಗ ನಾನು ಇಲ್ಲಿ ಬರಬೇಕು ಅಂತಂದ್ರೆ ನಾನು ಬಂದಿದ್ದೇನೆ ಹೊರತು, ಇಲ್ಲ ಎಲ್ಲೇ ಹೋಗ್ಬೇಕಂದ್ರೆ ಎಲ್ಲೇ ಹೋಗ್ತೀವೋ. ನಾವೇನು ಮಾಡ್ಬೇಕಂತೀವೋ ಅದು ಸರಿಯಾದ ರೀತಿಯಿಂದ ನಮಗೆ ಗುರಿ ಇರಬೇಕು. ಗುರಿ ಇಲ್ಲದೆ ನೀವೇನು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದೌದೌದು, ನಿಜ ಸರ್, ನಿಜ. ಫಸ್ಟ್ ಆಫ್ ಆಲ್ ಗುರಿ, ನೀವೇನು ಇಂಗ್ಲೀಷ್ ಅಲ್ಲಿ ಹೇಳ್ತಾರೆ, ಏನಾದ್ರೂ ಬರ್ದಿಟ್ಕೊಳ್ಳೋ ಅಭ್ಯಾಸ ಇಟ್ಕೋಬೇಕು ಸರ್, ಇಂಥ ಗುರಿ ನಾನು ರೀಚ್ ಮಾಡಬೇಕು ಅಂತ ಏನಾದ್ರು ಹೇಳಿದ್ದೆ. ಇದು ಯಾವ್ದು ಸಸ್ಪೆನ್ಸ್ ಇಲ್ಲ, ಎಲ್ಲ ಓಪನ್ ಹೇಳ್ತಾ ಹೋಗ್ತೀನಿ ಎಲ್ಲರ ಎದುರುಗಡೆ. ಎಲ್ಲರೂ ಈಗ ಕೆಲವರೆಲ್ಲ ಹೇಳೋದೊಂದು ಮಾಡೋದೊಂದು ಮಾಡ್ತಾರೆ ಸರ್, ಅಂತದೆಲ್ಲ ಆಗ್ಬಿಡತ್ತೆ. ಆಗ್ಬಾರ್ದು, ಮಾಡ್ಲೇಬಾರ್ದು, ಹೇಳೇಬಾರ್ದು. ನಿಮಗೆ ಬಾ ಅಂತಂದ್ರೆ ಬಾ, ನೀವು ವೇಟ್ ಮಾಡ್ಬೇಕು. ಟೈಮ್ ಈಸ್ ಇಂಪಾರ್ಟೆಂಟ್. ನೀವು ಫ್ಲೈಟಿಗೆ ಬರ್ತಾರೋ, ಬಸ್ಸಿಗೆ ಬರ್ತಾರೋ, ಟಿಪ್ಪರ್ ಬರ್ತಾರೋ, ಟ್ರಕ್ ಬರ್ತಾರೋ, ಐ ಡೋಂಟ್ ಕೇರ್. ಅಲ್ಲಿ ನಾನು ಇರಬೇಕು, ನಿಮಗೆ ಕರೆದಿದ್ದ ಇದಕ್ಕೆ. ಇಲ್ಲಾಂದ್ರೆ ನಾನು ಅಲ್ಲಿದ್ದೇನಮ್ಮ ಇಲ್ಲಿದ್ದೇನೆ, ಅದ್ರ ಮರ್ಯಾದೆ ಅಲ್ಲ. ಯಾಕೆ ಕರಿಬೇಕು ಈ ತರ? ಏನು ಕೊಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಅದು ಇನ್ ಟೈಮ್ ಮಾಡಬೇಕು. ಆಗಿದ್ರೆ ಇಲ್ಲಾಂದ್ರೆ ಹೇಳ್ಬಾರ್ದು. ಕಮಿಟ್ಮೆಂಟ್ ಇಸ್ ಕರೆಕ್ಟ್, ಇಲ್ಲ ಅಂತ ಮಾಡಬೇಡ. ಮೋಸ ಮಾಡಿ ಅದೇ ಹೇಳೋದಲ್ಲ, ಮೋಸ ಮಾಡೋ ಮೋಸ ಹೋಗ್ಬೇಡ. ಮತ್ತೆ ಹೇಳಿ ನಾನು ಕೊಡದಿದ್ರೆ, ಇವ್ರೇನೋ ಒಂದು ಆಸ್ಪತ್ರೆಗೆ ಹೋಗ್ಬೇಕು, ಅಂಕಲ್ ಅವ್ರ ಒಂದು ಸ್ವಲ್ಪ ಹಣ ಬೇಕಾಯ್ತು, ಆಯ್ತಪ್ಪ ಬಾ ತಗೊಂಡು ಹೋಗೋ ಆಫೀಸ್ಗೆ ಅಂದಾಗ ಅಲ್ಲಿ ಬಂದು ಕಾಲ್ ಮಾಡ್ತಾರೆ, ಇಲ್ಲ ಆಮೇಲೆ ನೋಡುವ ಅಂತ. ಅದು ಮರ್ಯಾದೆ ಅಲ್ವಲ್ಲ? ಹೌದೌದೌದು, ಅದು ಅದಕ್ಕಿಂತ ಮೋಸ ಇನ್ನೇನಿಲ್ಲ. ಇಲ್ಲ ಇಲ್ಲಪ್ಪ ನಾನು ಇಲ್ಲ ಹೊರಗಡೆ ಇದ್ದೀನಿ, ನೀನು ಬೇರೆ ಕಡೆ ನೋಡು, ನಾನು ಬಂದ ನಂತರ ಕಾಲ್ ಮಾಡು, ಕ್ಲೋಸ್ ದ ಮ್ಯಾಟರ್. ಅವನೇನೋ ಮಾಡ್ಕೋತಾನೆ ಅಂತದ್ದು. ಚಿಕ್ಕದ 10 ರೂಪಾಯಿ ಇರಲಿ, 1 ಲಕ್ಷ ರೂಪಾಯಿ ಇರಲಿ, 10 ಲಕ್ಷ 12 ಲಕ್ಷವರೆಗೆ ನಾನು ಸಹಾಯ ಮಾಡಿದ್ದೆ. ಇನ್ನೂವರೆಗೂ ಅವ್ರು ರಿಟರ್ನ್ ಕೇಳಿಲ್ಲ. ನಿರೀಕ್ಷೆಗಳಿರಲ್ವಾ ವಾಪಸ್ ಬರಲಿ ಅದು? ಹಿಂದಿನ ಜನ್ಮದ ನಂದ ನಿಮ್ದು ಏನೋ ಇದು ಇದೆ ಅಂತ ಹೇಳ್ತೇನೆ. ಹೌದಾ ಸರ್? ಹೌದು, ನನಗೂ ಕೊಟ್ಟಿದ್ದಾರೆ ಎಷ್ಟೋ ಜನ. ಅದೇ ತರ ಆಗಿದೆ. ಈಗ ಕೊಟ್ಟ ಜಾಗದಲ್ಲೇ ಹುಡುಕೋದು ತಪ್ಪ ಸರಿನಾ? ಹಂಗಾದ್ರೆ ಸಂಬಂಧ ಇಲ್ಲ, ಸಂಬಂಧ ಇಲ್ಲ, ಕೊಟ್ಟ ಜಾಗದಲ್ಲಿ ತಾನೇ ಬರುತ್ತೆ ಅದು. ಇವಾಗ ನೋಡಿ, ತಂದೆಯವ್ರು ಇದು ಮಾಡಿ, ತಂದೆಯವ್ರು ಹೋದ್ರೆ ಅಲ್ಲೇ ಹುಡುಕಾಡಿದ್ರೆ ಏನಾಗುತ್ತದೆ? ಅವ್ರ ಹೆಸರನ್ನೆಲ್ಲ ಹುಡುಕಾಡುವ, ಅವ್ರ ಆಶೀರ್ವಾದ ಇರಲಿ. ಅವ್ರು ಹಾಕಿಕೊಟ್ಟ ಪಾಠ ಏನಿದೆ ಅಲ್ಲ, ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ. ನಿಜ, ಅವರೇ ಮಾಡಿದ್ದು ಅದೇ ತರ ಅಂತ ನಾವು ಬೇಕಾಗಿಲ್ಲ. ನೀವು ಚೇಂಜ್ ಆಗ್ತಾ ಇದ್ವಿ. ಇವಾಗ ನೋಡಿ ಎಲ್ಲಿ ಬಂದಿದೆ ಟೆಕ್ನಾಲಜಿ, ಎಲ್ಲಿ ಬಂದಿದೆ. ನಾವು ಬಸ್ಗೆ ಹೋಗ್ತಿದ್ವು, ಟ್ರೇನು, ಏನೇನು ಇವತ್ತೆಲ್ಲ ಎಲ್ಲಿ ಬಂದಿದೆ, ಇವತ್ತೆಲ್ಲಿ ಬಂದು ಕೂತಿದ್ದೇವೆ, ಮುಂಚೆ ಇದೆಲ್ಲ ಇತ್ತ. ನಿಜ, ಇದನ್ನ ನಾವು ಅಳವಡಿಸ್ಕೋಬೇಕು. ಹೇಗೆ ದಿವಸ ಚೇಂಜ್ ಆಗುತ್ತೋ, ಟೈಮಿಂಗ್ ಚೇಂಜ್ ಆಗುತ್ತೋ, ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಅಡ್ಜಸ್ಟ್ಮೆಂಟ್ ಇರ್ತೀವಲ್ಲ ನೀವು ಆ ತರ, ಅದರ್ವೈಸ್ ನೀವು ಅಡ್ಜಸ್ಟ್ಮೆಂಟ್ ಆಗದಿದ್ರೆ ಆಗುದೇ ಇಲ್ಲ. ಸರಿ ಸರ್, ಹಾಗಾದ್ರೆ ಈಗ ಒಂದಷ್ಟು ಮಂದಿ ಉದ್ಯೋಗದ ಕನಸು ಕಾಣ್ತಿರ್ತಾರೆ, ಹೊಸ ಹೊಸ ಉದ್ಯಮ ಕಟ್ಟಬೇಕು ಅಂತ ಹೇಳಿ, ಅಂತವ್ರಿಗೆ ನಿಮ್ಮ ಒಂದು ಪುಟ್ಟ ಸಲಹೆ? 2-5 ಲಕ್ಷವರೆಗೆ ನಾನು ಓನ್ ಹೆಲ್ಪ್ ಮಾಡ್ತೇನೆ. 10 ಲಕ್ಷವರೆಗೆ ಬಂದ್ರೆ ನಾನು ಗೌರ್ಮೆಂಟ್ ಇದ್ದ ಬ್ಯಾಂಕ್ ಇಂದ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಡಿಸ್ತೇನೆ, ಬನ್ನಿಯಪ್ಪ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ಇನ್ನೂ ಯಾರು ಬರ್ತಲ್ಲ, ITI ಕಾಲೇಜ್ಗೂ ಹೋಗಿ ಬಂದಿದ್ದೆ ನಾನು. 2-3 ITI ಕಾಲೇಜ್ ಲೆಕ್ಚರ್ ನಾನು ಕನ್ವಿನ್ಸ್ ಮಾಡಿ ಬಂದೇನೆ, ನಾನು ಇಲ್ಲಿ ಇದು ಮಾಡ್ತೇನೆ, ಇಂಡಸ್ಟ್ರಿಯಲ್ ಮಾಡ್ತಾ ಇದ್ದೇನೆ, ನಂದೊಂದು ಕನಸಿದೆ, ಕಳಿಸ್ಕೊಡಪ್ಪ ಮಕ್ಕಳಿಗೆ ಅಂತೇಳಿ. ಇನ್ನೂ ಯಾರು ಬರ್ತಾ ಇಲ್ಲ ನೋಡ. ಇನ್ನು ಮತ್ತೊಂದು ಕ್ಯಾಂಪೇನ್ ಅದು ಮಾಡಿಸಿಬಿಟ್ಟು ಏನಾದರೂ ಇದು ಮಾಡ್ಬೇಕು. ನನ್ನೊಂದು ಕನಸು ಇಲ್ಲಿ ನನ್ನ ದೊಡ್ಡದೊಂದು ಇದು ಆಗ್ಬೇಕು ಅಂತ ಹೇಳಿ, ಜ್ಯೋತಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತೇಳಿ ಹೆಸರು ಮಾಡಿದ್ದೀನಿ, ಹೆಸರು ಇಟ್ಟಿದ್ದೀನಿ. ಈ KIDBI ಗೌರ್ಮೆಂಟ್ ಇದೆ ಆ ತರ, ನಂದೇ ಜ್ಯೋತಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಆಗ್ಬೇಕು. ಉದ್ಯಮದಾರರು ನನ್ನ ಕನ್ನಡಿಗರಾಗಬೇಕು, ಉದ್ಯೋಗಿಗಳು ಹೊರಗಿನಿಂದ ಬರಬೇಕು. ಈಗ ಹಂಗ ನಮ್ ಜನ ಹೊರಗಡೆ ಹೋಗ್ತಾರೆ, ಅವ್ರು ಬರ್ಲಿ. ನೀವು ಉದ್ಯಮದಾರ ನೀವು ಆಗಿ, ಬೆಂಗಳೂರು ಮಂಗಳೂರು ವಿಜಯಪುರದಿಂದ ಈ ಬರೀ ಬೇಡ, ಹೋಗುದು ಬೇಡ, ಇಲ್ಲಿ ಮಾಡ್ಕೊಳ್ಳಪ್ಪ. ತಂದೆ ತಾಯಿನ ಜೊತೆಯಲ್ಲಿ ಇರ್ತಾರೆ, ಹುಟ್ಟು ಇರ್ತದೆ, ಹಾಗೂ ಮಾಡ್ಕೊಳಕ್ ಅವಕಾಶ ಇದೆ. ನಾನು ಸಹಾಯ ಮಾಡ್ತೇನೆ. ಖಂಡಿತ ಸರ್. ರೈಟ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಬದುಕಿನಲ್ಲಿ ನಂಬಿಕೆ ಅನ್ನೋದು ಎಷ್ಟು ಮುಖ್ಯ, ಕಾಯಕ ಅನ್ನೋದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಅದು ನಿಮ್ಮನ್ನು ಹೇಗೆ ಕಾಪಾಡುತ್ತೆ ಅಂತ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಭಾಗಿಯಾಗಿದ್ದಕ್ಕಾಗಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಂತಹ ಗಿರಿಮಲ್ಲಪ್ಪ ಕಲ್ಲಪ್ಪ ಜೋಗೂರು ಬಹಳ ಮಹತ್ವಪೂರ್ಣವಾದಂತಹ ಸಂದೇಶವನ್ನು ಸಾರಿದ್ದಾರೆ. ನೋಡಿ, ಹಣ ಮಾಡಬೇಕಾ? ಖಂಡಿತ ಮಾಡಬೇಕು. ಹೆಸರು ಮಾಡಬೇಕಾ? ಖಂಡಿತ ಮಾಡ್ಬೋದು. ಆದರೆ ನೀವು ಕೆಲಸ ಮಾಡ್ತಿದ್ರೆ ಆ ಹಣನೂ ಸಿಗುತ್ತೆ, ಹೆಸರು ಸಿಗುತ್ತೆ, ಜೊತೆಗೆ ಆತ್ಮತೃಪ್ತಿ ಅನ್ನೋದು ಸಿಗುತ್ತೆ. ನಂಬಿಕೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೋಡ್ತಾ ಇರಿ ZEE ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.